जय भीम। नानु श्रीमती प्रतिभा प्रियदर्शिनी, मुख्य शिक्षकी, सरकारी कन्या प्रौढ़शाले शहाबाद, गुलबर्गा। डॉक्टर अंबेडकर ओदु सरणियल्ली नानु इंदु बाबा साहेबरु बरेदिरुवंतह बुद्ध मत्तु आतन धम्म पुस्तकद आयद भागवन्नु ओदुत्तिद्देने। इदन्नु कन्नडक्के अनुवाद माडिदवरु डॉक्टर एन जगदीश कोप्प। खंड 4, ಅಸಹಿಷ್ಣುಗಳ ಬಗ್ಗೆ ಬುದ್ಧನ ಸಹಿಷ್ಣುತೆ. ಆಲವಿ ನಗರದಲ್ಲಿ ಯಕ್ಷ ಅಲವಕನ್ ಎಂಬವನ ರಾಜ್ಯದಲ್ಲಿ ಮಹಾತ್ಮನು ತಂಗಿದ್ದನು. ಈ ವಿಷಯ ತಿಳಿದ ಯಕ್ಷ ಅಲವಕನು ತಥಾಗತನ ಬಳಿಗೆ ತೆರಳಿ, ಎಲೆ ಭಿಕ್ಕುವೆ, ಇಲ್ಲಿಂದ ಆಚೆಗೆ ತೊಲಗು ಎಂದು ನುಡಿದನು. ತಥಾಗತನು, ಆಗಲಿ, ಒಳ್ಳೆಯದು ಗೆಳೆಯ ಎಂದು ಹೇಳಿ ಅಲ್ಲಿಂದ ಹೊರಟನು. ನಂತರ ಯಕ್ಷನು, ಒಳಗೆ ಬಾ ಎಂದು ಆಜ್ಞೆ ಮಾಡಿದನು. ಸರಿ ಗೆಳೆಯ ಎಂದು ಬುದ್ಧ ಮಹಾತ್ಮನು ಮತ್ತೆ ಪ್ರವೇಶಿಸಿದನು. ಅಲವಕನು ಪುನಃ ತಥಾಗತನಿಗೆ, ಎಲೆ ಭಿಕ್ಕುವೆ, ಇಲ್ಲಿಂದ ತೊಲಗು ಎಂದನು. ಹಾಗೇ ಆಗಲಿ ಗೆಳೆಯ ಎನ್ನುತ್ತಾ ತಥಾಗತನು ಅಲ್ಲಿಂದ ಹೊರಟನು. ಎರಡನೇ ಬಾರಿಯೂ ಯಕ್ಷನು ಒಳಗೆ ಬಾ ಎಂದು ತಥಾಗತನನ್ನು ಕರೆದನು. ಹಾಗೇ ಆಗಲಿ ಗೆಳೆಯ ಎನ್ನುತ್ತಾ ಬುದ್ಧನು ಒಳಗೆ ಪ್ರವೇಶಿಸಿದನು. ಪುನಃ ಮೂರನೇ ಬಾರಿಯೂ ಯಕ್ಷ ಅಲವಕನು, ಭಿಕ್ಕುವೆ, ಇಲ್ಲಿ ಆಚೆಗೆ ತೊಲಗು ಎಂದು ತಥಾಗತನಿಗೆ ಹೇಳಿದನು. ಹಾಗೇ ಆಗಲಿ ಗೆಳೆಯ ಎಂದು ಭಗವಾನ್ ಆಚೆಗೆ ಹೋದ. ಒಳಕ್ಕೆ ಬಾ ಎಂದು ಯಕ್ಷನು ಮತ್ತೆ ಕರೆದನು. ಬುದ್ಧ ಸರಿ ಹಾಗೇ ಆಗಲಿ ಗೆಳೆಯ ಎಂದು ಒಳಕ್ಕೆ ಬಂದನು. ಮತ್ತೆ ನಾಲ್ಕನೇ ಬಾರಿ ಯಕ್ಷನು ಬುದ್ಧನಿಗೆ, ಭಿಕ್ಕುವೆ, ಆಚೆಗೆ ತೊಲಗು ಎಂದು ಆಜ್ಞಾಪಿಸಿದನು. ಈ ಬಾರಿ ಬುದ್ಧನು, ಗೆಳೆಯ, ಈಗ ನಾನು ಹೊರಗೆ ಹೋಗುವುದಿಲ್ಲ, ನಿನಗೇನು ಮಾಡಬೇಕೆನಿಸುತ್ತದೆಯೋ ಅದನ್ನು ಮಾಡು ಎಂದನು. ಕೋಪಗೊಂಡ ಯಕ್ಷನು, ಏ ಭಿಕ್ಕು, ನಾನೊಂದು ಪ್ರಶ್ನೆಯನ್ನು ಕೇಳುತ್ತೇನೆ, ನೀನು ಉತ್ತರಿಸದಿದ್ದಲ್ಲಿ ನಿನಗೆ ಹುಚ್ಚು ಹಿಡಿಯುವಂತೆ ಮಾಡುತ್ತೇನೆ, ಅಥವಾ ನಿನ್ನ ಎದೆ ಸೀಳಿ ಬಿಡುತ್ತೇನೆ, ಅಥವಾ ನಿನ್ನ ಕಾಲು ಹಿಡಿದೆತ್ತಿ ನದಿಯ ಆಚೆ ದಡಕ್ಕೆ ಎಸೆದು ಬಿಡುತ್ತೇನೆ ಎಂದನು. ಗೆಳೆಯ, ನನಗೆ ಹುಚ್ಚು ಹಿಡಿಸಬಲ್ಲವರನ್ನಾಗಲಿ, ನನ್ನೆದೆಯನ್ನು ಸೀಳಬಲ್ಲವರನ್ನಾಗಲಿ, ಅಥವಾ ನನ್ನ ಕಾಲು ಹಿಡಿದೆತ್ತಿ ನದಿಯ ಆಚೆ ದಡಕ್ಕೆ ನನ್ನನ್ನು ಎಸೆಯಬಲ್ಲವರನ್ನಾಗಲಿ, ನಾನು ಈ ಜಗತ್ತಿನಲ್ಲಿ ಈವರೆಗೂ ನೋಡಿಲ್ಲ, ಆದರೂ ಪರವಾಗಿಲ್ಲ, ನಿನಗಿಷ್ಟ ಬಂದ ಪ್ರಶ್ನೆಯನ್ನು ಕೇಳಬಹುದು. ಯಕ್ಷ ಅಲವಕನು ಬುದ್ಧನನ್ನು ಕುರಿತು ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳಿದನು. ಈ ಲೋಕದಲ್ಲಿ ಮಾನವನಿಗೆ ಅತ್ಯಂತ ಅಮೂಲ್ಯವಾದ ಆಸ್ತಿ ಯಾವುದು? ಯಾವ ರೀತಿ ಪರಿಶುದ್ಧ ಕ್ರಿಯೆಗಳಿಂದ ಸಂತೋಷವು ದೊರೆಯುತ್ತದೆ? ಎಲ್ಲ ರುಚಿಗಳಲ್ಲಿಯೂ ಅತ್ಯುತ್ತಮವಾದ ಮಧುರವಾದ ರುಚಿ ಯಾವುದು? ಎಂತಹ ಜೀವನ ಕ್ರಿಯೆ ಅತ್ಯಂತ ಉದಾತ್ತವಾದುದು? ಇದಕ್ಕೆ ಉತ್ತರವಾಗಿ ತಥಾಗತನು, ಶ್ರದ್ಧೆಯೇ ಮಾನವನ ಅತ್ಯಮೂಲ್ಯವಾದ ಆಸ್ತಿ, ಧಮ್ಮದ ಆಚರಣೆಯೇ ಮನುಷ್ಯನಿಗೆ ಸಂತೋಷವನ್ನುಂಟು ಮಾಡುತ್ತದೆ, ಎಲ್ಲ ರುಚಿಗಳಲ್ಲಿ ಸತ್ಯವೇ ಅತ್ಯಂತ ರುಚಿಯಾದುದು, ವಿವೇಕಯುತವಾದ ಬಾಳ್ವೆಯೇ ಅತ್ಯಂತ ಉದಾತ್ತವಾದುದು ಎಂದನು. ಮರುಜನ್ಮವನ್ನು ತಪ್ಪಿಸಿಕೊಳ್ಳುವುದು ಹೇಗೆ? ಭವಸಾಗರವನ್ನು ದಾಟುವುದು ಹೇಗೆ? ದುಃಖವನ್ನು ಜಯಿಸುವುದು ಹೇಗೆ ಎಂದು ಯಕ್ಷ ಅಲವಕನು ಬುದ್ಧನನ್ನು ಪ್ರಶ್ನಿಸಿದಾಗ, ಶ್ರದ್ಧೆಯಿಂದ ಮರುಜನ್ಮವನ್ನು ತಪ್ಪಿಸಿಕೊಳ್ಳಬಹುದು, ಎಚ್ಚರಿಕೆಯಿಂದ ಭವಸಾಗರವನ್ನು ದಾಟಬಹುದು, ಪ್ರಯತ್ನ ಪಡುವುದರಿಂದ ದುಃಖವನ್ನು ಗೆಲ್ಲಬಹುದು, ವಿವೇಕದಿಂದ ಮನುಷ್ಯನು ಪರಿಶುದ್ಧನಾಗಬಹುದು ಎಂದು ತಥಾಗತನು ಉತ್ತರಿಸಿದ. ಯಕ್ಷ ಅಲವಕನು, ಜ್ಞಾನವನ್ನು ಪಡೆಯುವ ಬಗೆ ಹೇಗೆ? ಧನವನ್ನು ಸಂಪಾದಿಸುವ ಬಗೆ ಹೇಗೆ? ಕೀರ್ತಿಯನ್ನು ಹೇಗೆ ಗಳಿಸಬಹುದು? ಗೆಳೆಯರನ್ನು ಹೇಗೆ ಸಂಪಾದಿಸಬಹುದು? ಸಾವಿನ ನಂತರ ಈ ಲೋಕದಿಂದ ಪರಲೋಕಕ್ಕೆ ಹೋಗುವಾಗ ಪಶ್ಚಾತ್ತಾಪ ಪಡದೇ ಇರುವ ಬಗೆ ಹೇಗೆ ಎಂದು ಮರುಪ್ರಶ್ನಿಸಿದರು. ಧಮ್ಮ ಮತ್ತು ಅರಹಂತರಲ್ಲಿ ವಿಶ್ವಾಸವಿಟ್ಟರೆ ನಿಬ್ಬಾಣವನ್ನು ಹೊಂದಬಹುದು ಎಂಬ ನಂಬಿಕೆ ಮತ್ತು ವಿಧೇಯತೆಗಳಿಂದ ಶ್ರದ್ಧಾವಂತನಾದ ಮತ್ತು ಜಾಗರೂಕನಾದ ವ್ಯಕ್ತಿಯು ಜ್ಞಾನವನ್ನು ಸಂಪಾದಿಸುತ್ತಾನೆ. ಪ್ರತಿ ಕ್ಷಣದಲ್ಲಿಯೂ ಸೂಕ್ತವಾದ ಕ್ರಿಯೆಗಳನ್ನು ಮಾಡುವ ಅಚಲನಾದ ಸದಾ ಎಚ್ಚರವಾಗಿರುವ ವ್ಯಕ್ತಿಯು ಹಣವನ್ನು ಸಂಪಾದಿಸುತ್ತಾನೆ. ದಾನಶೀಲ ಗುಣವುಳ್ಳವನು ಗೆಳೆಯರನ್ನು ಸಂಪಾದಿಸುತ್ತಾನೆ. ಸತ್ಯವಂತನಾದ, ಸದಾಚಾರಿ ಹಾಗೂ ಸಹನಶೀಲ ಗುಣ ಮತ್ತು ಉದಾರಿಯಾದ ನಿಷ್ಠಾವಂತ ಗೃಹಸ್ಥನು
ಸಾವಿನ ನಂತರ ಪಶ್ಚಾತ್ತಾಪ ಪಡುವುದಿಲ್ಲ. ಬಾಮಿತ್ರ ಸತ್ಯ, ಆತ್ಮಸಂಯಮ, ದಾನ ಮತ್ತು ಸಹನೆಗಿಂತ ದೊಡ್ಡ ಗುಣಗಳು ಬೇರೆ ಯಾವುದಾದರೂ ಇವೆಯೇ ಎಂದು ಬೇರೆ ಅಸಂಖ್ಯಾತ ಬ್ರಾಹ್ಮಣರನ್ನು ಮತ್ತು ಭಿಕ್ಷುಗಳನ್ನು ಹೋಗಿ ಕೇಳು ಎಂದು ತಥಾಗತನು ಯಕ್ಷನಿಗೆ ಹೇಳಿದಾಗ, ಈಗ ಬೇರೆ ಬ್ರಾಹ್ಮಣರು ಮತ್ತು ಭಿಕ್ಕುಗಳನ್ನು ಕೇಳಬೇಕಾದ ಅವಶ್ಯಕತೆಯಾದರೂ ಏನಿದೆ? ನನ್ನ ಭವಿಷ್ಯದ ಒಳಿತಿಗಾಗಿ ಅವಶ್ಯಕವಾದ ಸಂಪತ್ತು ಯಾವುದು ಎಂದು ನನಗೆ ಅರಿವಾಗಿದೆ ಎಂದು ಯಕ್ಷ ಅಲವಕನು ಬುದ್ಧನಿಗೆ ಉತ್ತರಿಸಿದನು. ನಿಜ, ನನ್ನ ಉದ್ಧಾರಕ್ಕಾಗಿ ಗೌತಮ ಬುದ್ಧನು ಅಳವಿಗೆ ವಾಸ್ತವ್ಯ ಹೂಡಲಿಕ್ಕೆ ಬಂದಿದ್ದಾನೆ. ಯಾರಿಗಾದರೂ ಏನನ್ನಾದರೂ ನೀಡಿದರೆ ಅದರಿಂದ ಅತಿ ಹೆಚ್ಚಿನ ಲಾಭವಿದೆ ಎಂಬುದು ಇಂದು ನನಗೆ ಅವನಿಂದ ಅರಿವಾಯಿತು ಎಂದು ನುಡಿದು ಯಕ್ಕು ಅವಲಕನು, ಇಂದಿನಿಂದ ನಾನು ಹಳ್ಳಿಯಿಂದ ಹಳ್ಳಿಗೆ, ನಗರದಿಂದ ನಗರಕ್ಕೆ ಸಂಚರಿಸುತ್ತಾ ತಥಾಗತನಿಗೆ ಮತ್ತು ಆತನ ಧಮ್ಮಕ್ಕೆ ಗೌರವವನ್ನು ಸಲ್ಲಿಸುತ್ತೇನೆ ಎಂದು ಶಪಥ ಗೈದನು. ಧನ್ಯವಾದಗಳು.